ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಸಪ್ತಗಿರಿ ಬಡಾವಣೆಯಲ್ಲಿ ಶ್ರೀಕೃಷ್ಣ ವಿನಾಯಕ ಸಂಘದ ವತಿಯಿಂದ 10ನೇ ವರ್ಷದ ಗಣೇಶ ಪ್ರತಿಷ್ಠಾಪನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ತುಮಕೂರು ನಗರದ ಸಪ್ತಗಿರಿ ಬಡಾವಣೆಯಲ್ಲಿ 10ನೇ ವರ್ಷದ ಗಣೇಶ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಇದೇ ಸ್ವಸ್ತಿ ಶ್ರೀ ಕ್ರೋಧಿನಾಮ ಸಂವತ್ಸರದ ಭಾದ್ರಪದ ಶುಕ್ಲ ಪಕ್ಷ ಚೌತಿಯಂದು ಶ್ರೀ ಗಣಪತಿ ಸ್ವಾಮಿಗೆ ಪ್ರತಿಷ್ಠಾಪಿಸಿ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಗಣೇಶ ಮಹೋತ್ಸವದ ಕೊನೆಯ ದಿನಕ್ಕೆ ಗಣಪನಿಗೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗದ ನಂತರ ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ನಾಸಿಕ್ ಡೋಲ್ ಸಮೇತ ಶ್ರೀ ಸ್ವಾಮಿಯವರನ್ನ ಹೂವಿನ ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರವಣಿಗೆ ನಡೆಸಿ ವಿಸರ್ಜಿಸಲಾಯಿತು. ಈ ಸಂದರ್ಭದಲ್ಲಿ ಬಡಾವಣೆಯ ನಾಗರಿಕರು, ವಿವಿಧ ಮುಖಂಡರು, ಮಹಾನಗರ ಪಾಲಿಕೆ ಸದಸ್ಯರು, ಸಂಘದ ಕಾರ್ಯಕರ್ತರು ಹಾಗೂ ಮಕ್ಕಳು ಮತ್ತಿತರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಚೇತನ್, ಅಮೋಕ್ ಟಿವಿ, ತುಮಕೂರು. ದೇವನಹಳ್ಳಿ ಪಟ್ಟಣದ ಆಡಳಿತ ಅಧಿಕಾರಿ ಗೌತಮ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿರುವ ಹಿನ್ನೆಲೆ ತಾಲೂಕು ಕಚೇರಿ ಸಂಕೀರ್ಣದ ಮುಂಭಾಗ ಕಂದಾಯ ನೌಕರರ ಸಂಘದ ವತಿಯಿಂದ ಸಾಂಕೇತಿಕ ಮುಷ್ಕರವನ್ನು ನಡೆಸಲಾಯಿತು. ಬೆಟ್ಟಕೋಟೆ ಗ್ರಾಮಸ್ಥ ಸಂದಪ್ಪ ಎಂಬಾತ ಆಡಳಿತಾಧಿಕಾರಿ ಗೌತಮ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿರುವ ಹಿನ್ನೆಲೆ ತಾಲೂಕು ಕಂದಾಯ ಇಲಾಖಾ ನೌಕರರ ಸಂಘ, ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘ, ಗ್ರಾಮ ಸಹಾಯಕರ ಸಂಘ, ಸರ್ವೆ ಇಲಾಖೆ ಸಹಯೋಗದಲ್ಲಿ ಆಡಳಿತ ಸೌಧದ ಮುಂಭಾಗ ಅಧಿಕಾರಿಗಳು ಕಪ್ಪು ಪಟ್ಟಿ ಧರಿಸಿ ಧರಣಿ ನಡೆಸಲಾಯಿತು. ಕಂದಾಯ ಇಲಾಖಾ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಸುದೀಪ್ ಮಾತನಾಡಿ, ಸರ್ಕಾರಿ ನೌಕರರು ಸಾರ್ವಜನಿಕರ ಕೆಲಸವನ್ನ ಸಕಾಲಕ್ಕೆ ಮಾಡುತ್ತಾರೆ. ಆದರೆ ಕೆಲವು ತಾಂತ್ರಿಕ ದೋಷಗಳಿಂದ ತಡವಾದಾಗ ನೌಕರರ ಮೇಲೆ ಹಲ್ಲೆ ನಿಂದಿಸುವುದು ಆಗುತ್ತದೆ. ನಮ್ಮ ಹಂತದಲ್ಲಿ ಬಗೆಹರಿಯುವುದು ನಾವೇ ಮಾಡುತ್ತೇವೆ. ಸರ್ಕಾರದ ಹಂತದಲ್ಲಿ ಇರುವುದನ್ನ ನಾವು ಮಾಡಲು ಆಗುವುದಿಲ್ಲ. ವಿನಃ ಕಾರಣ ಪ್ರಾಣ ಬೆದರಿಕೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಖಂಡನೀಯವಾಗಿದ್ದು ಆತನ ವಿರುದ್ಧ ಕಾನೂನು ಕ್ರಮ ಇಲ್ಲವಾದರೆ ನಮ್ಮ ಹೋರಾಟ ತೀವ್ರಗೊಳಿಸುತ್ತೇವೆ ಅಂತ ತಿಳಿಸಿದರು. ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು, ಕೆಲಸ ಆಗ್ಬೇಕಾದ್ರೆ ಒಂದ್ ದಿನ ಎರಡ್ ದಿನ ಲೇಟ್ ಆಗುತ್ತೆ. ಬಟ್ ಸಂದಪ್ಪ ಅನ್ನೋದು ಬಹಳ 15 ವರ್ಷದಿಂದ ಇರೋ ಸಮಸ್ಯೆ ಅದು. ಅದು ನಾವಾಗ್ಲಿ ತಹಸೀಲ್ದಾರ್ ಆಗ್ಲಿ ಮನೆ ಜಿಲ್ಲಾಧಿಕಾರಿಗಳಿಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ಅದು ಸರ್ಕಾರ ಮಟ್ಟದಲ್ಲೇ ಸಾಲ್ವ್ ಆಗ್ಬೇಕು. ಆ ನಕಾಶೆ ದಾರಿಗೆ ಮನೆಗಳು ಕಟ್ಟಿ 20-25 ವರ್ಷದ ಮನೆಗಳು ಜನ ವಾಸ ಮಾಡ್ತಾ ಇದ್ರೆ ಆ ಮನೆ ಹೊಡೆಯಕ್ಕಾಗಲ್ಲ. ಆ ಅವರು ತೀರಾ ಬಡವರು ಮತ್ತೆ ನಿರ್ಗತಿಕರು ಅಂತವ್ರಿಗೆ ನಾವು ತೊಂದರೆ ಕೊಟ್ಟರೆ ನಾಳೆ ನಮಗೆ ಬೆಳೆದಂಗೆ ಆಗಲ್ಲ. ಇದೆಲ್ಲ ತಿಳ್ಕೊಂಡು ನಾವು ಸಂದರ್ಭಕ್ಕೆ ಭಾಳ ಸರಿ ಬುದ್ಧಿ ಹೇಳಿದ್ರಿ, ಭಾಳ ಹಿಂಗೆಲ್ಲ ಮಾತಾಡ್ಬಿಡಿ. ಇದು ಒಂದೇ ಸರಿ ಏನಾತ ನನ್ನ ಮುಂದೆ ಒಂದ್ಸರಿ ಸಂದರ್ಭ ತಾಲೂಕು ನಾಡು ಕಚೇರಿಗೆ ಬಂದು ಚೆನ್ನಾಗಿ ನಾಡು ಕಚೇರಿಗೆ ಬಂದು ಈ ಕಿವಿಗೆ ಆಗುವಂತ ಔಷಧಿ ಬಾಟ್ಲ ತಗೊಂಡು ಕುಡ್ಕೊಂಡು ವಿಷ ಕೊಟ್ಟು ಸದ ಹೋಗ್ತೀನಿ ಅಂತ ನಮ್ಮ ಮುಂದೆಲ್ಲ ಎದುರಿಸ್ಬಿಟ್ಟು ಎರಡು ಮೂರು ಸರಿ ಬಂದು ಹೋಗಿದ್ದಾನೆ ಆ ಥರ. ಆದರೆ ನಾವು ಯಾರು ಇದನ್ನ ಪಾಪ ವಯಸ್ಸಾದವರು ನನಗೆ ತೊಂದರೆ ಆಗಿರೋದ್ರೆ ನಾವು ಈ ಥರ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ನಾವೆಲ್ಲ ಸ್ವಲ್ಪ ತಡ್ಕೊಂಡಿದ್ವಿ. ಆದರೆ ಮೊನ್ನೆ ತೀರಾ ಅತಿರೇಕಕ್ಕೆ ಹೋಗಿದ್ದರಿಂದ ನಾವು ಈ ಥರ ಸಾರ್ವಜನಿಕವಾಗಿ ನಾನು ನೌಕರರೆಲ್ಲ ಬಂದು ಒಗ್ಗಟ್ಟಾಗಿ ಮುಷ್ಕರ ಮಾಡಬೇಕಂತ ಸಾಂಕೇತಿಕವಾಗಿ ಮುಷ್ಕರ ಮಾಡಬೇಕಂತ ಕರೆ ಕೊಟ್ಟಿದ್ದೀವಿ. ಮನೆ ತಹಸೀಲ್ದಾರ ನಮ್ಮದು ರಿಕ್ವೆಸ್ಟು. ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಬಾಲಕೃಷ್ಣ, ಸಂಬಂಧಪಟ್ಟ ಪೊಲೀಸರಿಗೆ ಸಂದಪ್ಪ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಸೂಚನೆ ನೀಡಿದ್ದು, ಸಾರ್ವಜನಿಕರು ಮತ್ತು ರೈತರು ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳಬೇಕು. ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡಲು ಅವಕಾಶ ಇದೆಯೋ ಅದನ್ನು ಮಾಡುತ್ತಾರೆ. ಕಾನೂನು ಮೀರಿ ಮಾಡಲು ಒತ್ತಡ ಹೇರಿದಾಗ ಮಾಡಲಾಗದ ಸಂದರ್ಭದಲ್ಲಿ ಈ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಸರಿಯಲ್ಲ ಅಂತ ತಿಳಿಸಿದರು. ನಾನೇ ಬಂದ ತಕ್ಷಣ ಖುದ್ದಾಗಿ ನಮ್ಮ ಟಿ ಟಿ ಇರ್ಬೋದು, ರವೀಂದ್ರ ಭಟ್ ಸುದೀಪ್ ಅವರು ಇರ್ಬೋದು, ಸುರೇಶ್ ಅವರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಗೌತಮ್ ಅವರು ಇರ್ಬೋದು, ಸ್ಥಳಕ್ಕೆ ಹೋದ್ರೆ ನಾನು ಇಮಿಡಿಯೇಟಾಗಿ ಅವತ್ತೆ ಏನಿರ್ಬೋದು ಈ ಸಮಸ್ಯೆ, ಯಾಕೆ ಸಂಗಪ್ಪ ಇರ್ಬೋದು ಇಷ್ಟೆಲ್ಲ ಕಾಟ ಕೊಡ್ತಾರೆ ಅಂತ. ಅಲ್ಲೂ ಅದರ ಸಮಸ್ಯೆ ವೈಯಕ್ತಿಕ ಏನಂದರೆ ಇಡವಳ್ಳಿ ಲ್ಯಾಂಡಲ್ಲಿ ಒಂದು 8 ಜಾಗ ಜಾಗ ಮಾಡ್ಕೋಬೇಕು. ಅದು ಅವರವ್ರ ಅಣ್ಣತಮ್ಮನ ಕೇಸ್ ಅಥವಾ ಪವರ್ ಪಾಯಿಂಟ್ ಇರ್ಬೋದು. ಆ ಇಡವಳ್ಳಿ ಲ್ಯಾಂಡಲ್ಲಿ ರೋಡ್ ಮಾಡೋಕ್ಕೆ ನಮ್ಗೆ ಯಾವುದೇ ಕಂದಾಯ ಇಲಾಖೆ ಅಂತ ನಮಗೆ ಅನ್ಬೋದಿಲ್ಲ. ಆಕಾಶ ಇರಬೇಕು, ಇಲ್ಲ ಪಂಡಿತಾರ ಇರಬೇಕು, ಇಲ್ಲ ಕಾಲ್ದಾರ ಇರಬೇಕು, ಅಂಥವಾದ ತೆರವು ಮಾಡಿ ನಾವು ಅವ್ರಿಗೆ ಅವಕಾಶ ಮಾಡ್ಕೊಳ್ಬೋದು. ಇದು ವೈಯಕ್ತಿಕವಾಗಿ ಏನು ಮಾಡಿದ್ರೆ ಅವ್ರ ಮನೆಗಳಲ್ಲಿ ಹೊಡೆದಾಕ್ಬಿಡ್ರಿ, ಏನು ಒಂದು ಉದ್ದೇಶ ಏನೋ ಬ್ಲ್ಯಾಕ್ ಮೇಲ್ ಇತ್ತು ಹತ್ರ. ಇದು ಅವ್ರ ಮನೆಗಳು ಹೊಡೆದ್ಬಿಟ್ಟು ಇವ್ರು ಸಂತೋಷ ಆಗ್ಬಿಡ್ತದೆ. ಅಲ್ಲಿಗೆ ಊರಲ್ಲಿ ಇವ್ರು ಕಂಡ್ರೆ ಯಾರು ಹೋಗಲ್ಲ. ನಮ್ಮ ಮನೆ ನನ್ನ ಆಫೀಸಲ್ಲಿ ಬಂದಿದ್ದ ಯಾವುದೋ ಒಂದು ಲಿಕ್ವಿಡ್ ದಾಮ ಅಂದ್ರೆ ಕುಡಿದು ಆತ್ಮಹತ್ಯೆ ಮಾಡ್ಕೊತೀನಿ ಅಂತಂದೆ.
ಬೈಕ್ ಕಳಿಸ್ದಾಗ ಎಲ್ಲ ಮಾಡಬೇಡಿ, ನಾನು ಬಂದಾಗ ಯಾಕೆ ಇವೆಲ್ಲ ಮಾಡ್ತೀನಿ, ಇದು ಯಾಕೆ ಮಾಡಲ್ಲ ಅಂತ ಬೈಕ್ ಕಳಿಸಿದ್ದೀನಿ. ಬಟ್ ನಾನು ಯಾವತ್ತೂ ನಿಮ್ಮ ಪರವಾಗಿ ನಿಂತಿರ್ತೀವಿ, ನ್ಯಾಯವಾಗಿದ್ದರೆ ನಾನು ಯಾವತ್ತೂ ನಿಮ್ಮ ಪರವಾಗಿ ಇರ್ತೀನಿ. ಯಾವುದೇ ಒಂದು ರೈತರಿಗೆ ಆಗಲಿ ಇನ್ನೊಂದು ಆಗಲಿ ಸಂಜೆಯಿಂದ ತೊಂದರೆಯಾಗಲಿ ನಾನು ನೋಡ್ಬೋದು. ಆ ಒಂದು ದಿನದ ಕೆಲಸ ಯಾವತ್ತೇ ಮಾಡಬೇಕು ಅಂದ್ಬಿಟ್ಟು ನಮ್ಮೂರು ಮೊನ್ನೆ ಇಷ್ಟಪಡೆ ಓಡ್ತಾ ಇರೋ ಒಂದು. ಇನ್ನು ಈ ಸಂದರ್ಭದಲ್ಲಿ ಕಂದಾಯ ಇಲಾಖಾ ನೌಕರರು, ಸಂಬಂಧಪಟ್ಟ ಅಧಿಕಾರಿ ವರ್ಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸಂದಪ್ಪ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಕ್ಷಯ್ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಅಭಿವೃದ್ಧಿ ಹೊಂದುವುದನ್ನ ಸಹಿಸದೆ ರೈತರ ಜಮೀನಿಗೆ ನುಗ್ಗಿ ಸುಮಾರು 225ಕ್ಕೂ ಹೆಚ್ಚು ಫಸಲಿಗೆ ಬಂದ ಬಾಳೆ ಬೆಳೆಯನ್ನ ನಾಶ ಮಾಡಿರುವ ಘಟನೆ ಮಧುಗಿರಿ ತಾಲೂಕಿನ ಸುದ್ದೇಕುಂಟೆ ಗ್ರಾಮದಲ್ಲಿ ನಡೆದಿದೆ. ಸುದ್ದೆಕುಂಟೆ ಗ್ರಾಮದ ಸರ್ವೆ ನಂಬರ್ 121/3 4.3 ಎಕರೆ ಜಮೀನು ಜ್ಞಾನೇಂದ್ರ ರೆಡ್ಡಿ ಪಿಆರ್ ಎಂಬುವವರ ಹೆಸರಿನಲ್ಲಿದ್ದು, ಈ ಜಮೀನಿನಲ್ಲಿ ಇವರ ತಂದೆ ಪಿಎಂ ರಾಜಗೋಪಾಲ್ ರೆಡ್ಡಿ ಬಾಳೆ ತೋಟ ಕೃಷಿ ಮಾಡಿದ್ದಾರೆ. ತೋಟದಲ್ಲಿದ್ದ ಕೃಷಿ ಕಾರ್ಮಿಕರಾದ ಶ್ರೀನಿವಾಸಲು ಹಾಗೂ ನರಸಿಂಹಪ್ಪ ಹೇಳಿಕೆಯಂತೆ, ಪಕ್ಕದ ಜಮೀನಿನ ಮುದ್ದಪ್ಪ ಹಾಗೂ ಶಿವರಾಜ್ ಎಂಬುವರು ಬಾಳೆ ಗಿಡಗಳನ್ನು ಕಡಿದು ಹಾಕುತ್ತಿದ್ರು, ನಮ್ಮನ್ನ ಕಂಡು ಪರಾರಿಯಾಗಿದ್ದಾರೆಂದು ದೂರಿದ್ದಾರೆ. ಸರ್, ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ರಾಜಗೋಪಾಲ್ ರೆಡ್ಡಿ ಅಂತ ಸರ್. ಯಾವ ಊರು ಸರ್ ಇದು? ಇದು ಸುದ್ದೇಗುಂಟೆ ಸರ್ವೆ ನಂಬರ್ ಸರ್. ಯಾವ ಸರ್ವೆ ನಂಬರ್ ಬರುತ್ತೆ? ಸುದ್ದೇಗುಂಟೆ 121/3 ಬರ್ತಿದೆ ಸರ್. ಹೌದಾ? ಏನು ಪ್ರಾಬ್ಲಮ್ ಏನಿದೆ ಸರ್? ಯಾಕಿಲ್ಲ ಹಿಂಗೆ ಈ ಥರ ಪ್ರಾಬ್ಲಮ್ ಸರ್? ಜಿದ್ದಿನ ಮೇಲೆ ಮಾಡ್ತಾ ಇರೋದು ಸರ್ ಇದು. ಓಕೆ. ಬೇಕಂತಾನೆ ಜಿದ್ದು ಇಟ್ಕೊಂಡು ಮಾಡ್ತಾ ಇರೋದು ಸರ್. ಇದು ಪಕ್ಕದ ಜಮೀನವರು ಬೇಕಂತ ನನ್ನ ಮೇಲೆ ಜಿದ್ದು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈ ಆಲ್ರೆಡಿ ಒಂದು ಸ್ಟೇಷನ್ ಇದಾಗಿದೆ ಸರ್, ಎನ್ ಸಿ ಆರ್ ಆಗಿದೆ ಒಂದು 2021, 2022 ಒಂದು ಎಫ್ ಐ ಆರ್ ಆಗಿದೆ, 2023 ಒಂದೊಂದು ಎಫ್ ಐ ಆರ್ ಆಗಿದೆ. ಮತ್ತು ಇವಾಗ ಬೋರ್ವೆಲ್ ಹಾಕೋದಕ್ಕೆ ಹೋದ್ರೂ ಅಡ್ಡಿ ಬರ್ತಾರೆ, ನನ್ನ ಜಮೀನಲ್ಲಿ ಬೋರ್ ಹಾಕಬಾರ್ದು, ತುಳು ಬರಬಾರ್ದು ಅಂತ ಹೇಳಿಬಿಟ್ಟು. ಇದು 3ನೇ ಎಫ್ ಐ ಆರ್ ಸರ್. ಇದು ಎಫ್ ಐ ಆರು ಬೇಕಂತಾನೆ ವಾರದ ಹಿಂದೆ ನನಗೆ ಒಂದು ಬೆದರಿಕೆ ಹಾಕಿದ. ನೋಡೋ, ನಾನು ರೋಸ್ ಹೋಗಿದ್ದೀನಿ, ಏನು ಬೇಕಾದರೂ ಮಾಡೇ ಮಾಡ್ತೀನಿ ಅಂತ ಒಂದು ಪಕ್ಕದ ಜಮೀನವನು ಹೇಳಿಬಿಟ್ಟು ಮಾಡಿ ಇದೋ ಇದು ಸರ್. ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೇನೆ ಸರ್, ಜಿದ್ದು ಇಟ್ಕೊಂಡು. ಪದೇ ಪದೇ ನಮ್ಮ ಕೃಷಿ ಚಟುವಟಿಕೆಗೆ ತೊಂದರೆಯಾಗುತ್ತಿದ್ದು ಭಯದ ವಾತಾವರಣ ನಿರ್ಮಾಣವಾಗಿದ್ದು, ಈಗಾಗಲೇ 2 FIR ಮತ್ತು NCR ದಾಖಲಾಗಿದೆ, ಆದರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಸುಮಾರು 35,000 ನಷ್ಟ ಸಂಭವಿಸಿದೆ ಎಂದು ಘಟನೆ ಕುರಿತು ಕೊಡಗೇನಹಳ್ಳಿ ಠಾಣೆಯಲ್ಲಿ ದಾಖಲಿಸಿದ್ದು, ಸೂಕ್ತ ಕಾನೂನು ಕ್ರಮ ಜರುಗಿಸಿ ನಮಗೆ ಪರಿಹಾರ ಕೊಡಿಸಿಕೊಡಬೇಕೆಂದು ದೂರಿನಲ್ಲಿ ಮನವಿ ಮಾಡಿದ್ದಾರೆ. ತಿಪಟೂರು ನಗರದ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಈಚನೂರು ಕೆರೆಗೆ UGD ಕೊಳಚೆ ನೀರು ಸೇರ್ತಿದ್ದು ಜನರಲ್ಲಿ ಮಾರಣಾಂತಿಕ ರೋಗಗಳ ಆತಂಕ ಸೃಷ್ಟಿಯಾಗಿದೆ. ಈ ಕುರಿತು ಮಾತನಾಡಿರುವ ಗ್ರಾಮಸ್ಥರು, ಶುದ್ಧ ಕುಡಿಯುವ ನೀರಿಗೂ ಪರದಾಡುವಂತಾಗ್ತಿದೆ. ಉಳ್ಳವರು ದುಡ್ಡು ಕೊಟ್ಟು ಶುದ್ಧ ನೀರನ್ನ ಕೊಂಡು ಕುಡಿಯುತ್ತಾರೆ, ಬಡವರು ಶ್ರಮಿಕರು ಕುಡಿಯಲು ಹೇಮಾವತಿ ನೀರನ್ನ ಆಶ್ರಯಿಸಿದ್ದು, ನಗರಸಭೆ ವೈಫಲ್ಯದ ಪರಿಣಾಮವಾಗಿ ತಿಪಟೂರು ನಗರಕ್ಕೆ ಕುಡಿಯುವ ನೀರು ಪೂರೈಕೆಯಾಗುವ ಈಚನೂರು ಕೆರೆಗೆ UGD ಕೊಳಚೆ ನೀರು ಹರಿಯುತ್ತಿದೆ ಅಂತ ಆರೋಪಿಸಿದ್ರು. ಈಗ ಮೋಟ್ರ್ ಓಡೋದಕ್ಕೆ ಎಷ್ಟು HP ಬೇಕು ನೀರು? ಇದು ಎಷ್ಟು HP ಮೋಟ್ರ್ ಓಡೋದಕ್ಕೆ? 440 ಮೇಲಿರಬೇಕು. ಮೂರು ಲೈನನ್ನು ಅಲ್ಲಿಯವ್ರು ಏನು ಹೇಳಿದ್ರು ಕೇಳಿಲ್ಲ, ಹೋದ್ರು ಪರವಾಗಿಲ್ಲ. ಈಗ ಜನಗಳು ನೋಡಿದ್ರಲ್ಲ, ಈಗ ಒಂದೇ ಸರಿ ಆನ್ ಮಾಡಿ ಅದೇನಾದರೂ ಪರವಾಗಿಲ್ಲ ಅಂತ ಆನ್ ಮಾಡಿ ನಾವು ಪ್ರತಿಯೊಂದು ಬುಕ್ಕಲ್ಲೂ ನೋಟ್ ಮಾಡಿದ್ವಿ. ಕರೆಂಟ್ ಹೋಗಿರೋದ್ರಿಂದ ಹಿಡಿದು ವೋಲ್ಟೇಜ್ ಪ್ರಾಬ್ಲಮ್ಮು ಎಲ್ಲ ಮೇಂಟೈನ್ ಮಾಡ್ತೀವಿ. ಬರ್ತಾ ಇದ್ದೆ, ಒಂದೇ ಕರೆಂಟ್ ಇಲ್ಲ ನಮ್ಗೆ, ಅದು ಮೋಟ್ರು ಪ್ರಾಬ್ಲಮ್ ಆಗುತ್ತೆ. ಆಗ ಅದನ್ನು ನೀವು ಅಧಿಕಾರಿಗಳು ಬಂದು ರೆಡಿ ಮಾಡ್ತಾರೆ. ಈಚನೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ, ತಿಪಟೂರು ಎಡಗೇನಹಳ್ಳಿ ಜಾಕ್ವೆಲ್ ಕೆಟ್ಟು ನಿಂತ ಪರಿಣಾಮ ಅರ್ಧ ಕೊಳಚೆ ನೀರು ರಾಜಕಾಲುವೆಯ ಮೂಲಕ, ಹೆಂಡಿಸ್ಕೆರೆ ಹಳ್ಳದ ಮೂಲಕ ಈಚನೂರು ಹಳ್ಳ ಸೇರಿ ಕೆರೆಗೆ ಸೇರಿದಂತೆ ಇನ್ನು ಕಲ್ಲೇಗೌಡನಪಾಳ್ಯ ಬಳಿ ಇರುವ STP ಪ್ಲಾಂಟ್ ಸಮರ್ಪಕವಾಗಿ ಕಾರ್ಯನಿರ್ವಹಿಸದ ಕಾರಣ ಕೊಳಚೆ ನೀರು ಹೂವಿನಕಟ್ಟೆ ಹಳ್ಳದ ಮೂಲಕ ಈಚನೂರು ಕೆರೆ ಸೇರುತ್ತಿದೆ. ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ ಕಾರಣದಿಂದ ಪ್ರತಿಯೊಬ್ಬರಿಗೂ ಶುದ್ಧ ನೀರು ಎನ್ನುವ ಕನಸು ನುಚ್ಚು ನೂರಾಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು. ಅಧಿಕಾರಿಗಳು ನಾವೇನು ಮಾಡಕ್ಕಾಗ್ತಲ್ಲ ಸರ್, ಇಲ್ಲಿ ಏನು ಮಾಡಕ್ಕಾಗ್ತಲ್ಲ. ಜನಪ್ರತಿನಿಧಿಗಳ ಕೈ ಕೆಳಗೆ ಅಧಿಕಾರಿಗಳು ಇರೋದು, ಜನಪ್ರತಿನಿಧಿಗಳೇ ಯಾರು ಬಂದೇ ಇಲ್ಲ. ನಗರಸಭೆ ಸದಸ್ಯರು ಬಂದ್ರು, ಮೋಟರ್ಗಳು ಹಾಕಿರು, ಹೊಡೆದ್ರು.
ಮೋಟರ್ಗಳು ಬೇರೆ ಮೋಟರ್ಗಳು ಮಾಡಿದ್ರು ಶಾಸಕರ ಗಮನಕ್ಕೆ ತಂದಿದ್ರ ಅಂದ್ರೆ ಅಧಿಕಾರಿಗಳು ಮಾಡಕ್ ಆಗಲ್ಲ ಈ ಕೆಲಸನ. ಇದಕ್ಕೆ ಎಕ್ಸ್ಟ್ರಾ ಗ್ರಾಂಟ್ ಹಾಕಿ ಅಧಿಕಾರಿಗಳನ್ನ ಕರ್ಕೊಂಬಂದು ಇಂಜಿನಿಯರ್ಗಳನ್ನ ಎಂಎಲ್ಎಗಳು ಮುಂದಿಂತು ಕೌನ್ಸಿಲರ್ಗಳು ಮುಂದಿಂತು ಇದನ್ನ ಡೈವರ್ಟ್ ಮಾಡಕ್ ಏನ್ ಮಾಡಬೇಕು ಸರ್? ಇಂಜಿನಿಯರ್ ಬಂದ್ರೆ ಸಮಸ್ಯೆ ಬಂಡಿಹಳ್ಳಿ ಹತ್ರ ಒಂದು ಜಾಕಲ್ ಇದೆ, ಅಲ್ಲಿ ಅಡಿಷನಲ್ ಮೋಟರ್ ಹಾಕಿರ ಎಲ್ಲ ಕಲೆಗಡಿ ಮಾಡಿದ್ದು ಮೂರು ವರ್ಷ ಆಯ್ತಂತೆ, ಅದನ್ನ ರೆಡಿ ಮಾಡಬೇಕು. ಇನ್ನು ಈಚನೂರು ಕೆರೆಗೆ ತಿಪಟೂರು ನಗರಕ್ಕೆ ಕುಡಿಯುವ ನೀರಿನ ಸಲುವಾಗಿ ಹೇಮಾವತಿ ನೀರನ್ನ ಬಹಳಷ್ಟು ವರ್ಷಗಳಿಂದ ಸರಬರಾಜು ಮಾಡಲಾಗುತ್ತಿದ್ದು ಯುಜಿಡಿ ಕೊಳಚೆ ನೀರು ಈಚನೂರು ಕೆರೆ ಸೇರಿದಂತೆ ಹಾಗೂ ಹೇಮಾವತಿ ನಾಲೆಗೆ ಸೇರುತ್ತಿರುವ ಕೊಳಚೆ ನೀರನ್ನ ತಪ್ಪಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ರು. ಹಾಲ್ಕುರ್ಕೆ ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ರಾಯಭಾಗ ತಾಲೂಕಿನ ಹರೋಗಿರಿ ಪಟ್ಟಣದ ರೂಪ ಫೋಟೋ ಸ್ಟುಡಿಯೋ ಆವರಣದಲ್ಲಿ ತಾಲೂಕು ಛಾಯಾಗ್ರಾಹಕರ ಸಂಘದ ವತಿಯಿಂದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಸಿಗೆ ನೀರುಣಿಸಿ ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಛಾಯಾಗ್ರಾಹಕರ ಸಂಘದ ನಿರ್ದೇಶಕ ಮಲ್ಲಿಕಾರ್ಜುನ್ ಕೆಆರ್, ಇತ್ತೀಚೆಗೆ ಛಾಯಾಗ್ರಾಹಕರ ಹಲವಾರು ವರ್ಷಗಳ ಬೇಡಿಕೆಯನ್ನ ಗಣನೆಗೆ ತೆಗೆದುಕೊಂಡ ರಾಜ್ಯ ಸರ್ಕಾರ ಅವರನ್ನು ಕಾರ್ಮಿಕರ ಕಲ್ಯಾಣ ಇಲಾಖೆಗೆ ಸೇರಿಸುವ ಮೂಲಕ ಆದೇಶ ಮಾಡಿದೆ. ಸರ್ಕಾರಕ್ಕೆ ನಾವು ತುಂಬು ಹೃದಯದಿಂದ ಶ್ಲಾಘಿಸುತ್ತೇವೆ. ಆದ್ದರಿಂದ ಛಾಯಾಗ್ರಾಹಕ ವೃತ್ತಿಯ ಪಾವಿತ್ರತೆಯನ್ನ ಕಾಪಾಡಿಕೊಂಡು ಬರುತ್ತಿರುವ ಛಾಯಾಗ್ರಾಹಕರ ಸೇವೆ ಈ ಸಮಾಜದಲ್ಲಿ ಅಮೋಘವಾಗಿದೆ ಎಂದರು. ರಾಯಭಾಗ ತಾಲೂಕಿನ ಸಂಘಕ್ಕೆ ಯಾರಾದರೂ ಮೆಂಬರ್ ಆದರೆ ಅವರಿಗೆ ಅಧಿಕೃತವಾಗಿರುವಂಥ ತಾಲೂಕಾ ಸಂಘದ ಐ ಡಿ ನಾವು ಕೊಡ್ತೀವಿ, ಅದರ ನಿಮಿತ್ತ ಅವರು ಸರ್ಕಾರದ ಸವಲತ್ತುಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಸರ್, ಏನಿದೆ ಸರ್ಕಾರದ ಸವಲತ್ತು? ಸರ್ಕಾರಿ ಸವಲತ್ತುಗಳಂದರೆ ಈಗ ನಮಗೆ ಅಧಿಕೃತವಾಗಿ ಕಾರ್ಮಿಕ ಕಲ್ಯಾಣ ಇಲಾಖೆಗೆ ಸೇರಿಸಿದ್ದಾರೆ. ಅದರ ನಿಮಿತ್ತವಾಗಿ ನಮಗೆ ಈಗಾಗಲೇ ಕೊಟ್ಟಿರುವಂಥ ಕೆಲವು ಸಂಘ ಸವಲತ್ತುಗಳಲ್ಲಿ ಒಂದನೇದು, ಯಾರಾದರೂ ಛಾಯಾಗ್ರಾಹಕರ ನಿಧನ ಹೊಂದಿದರೆ ಅವನಿಗೆ ಸಾಮಾನ್ಯವಾದ ಸಾವು ಸಂಭವಿಸಿದರೆ 10,000 ರೂಪಾಯಿ ಅವರಿಗೆ ಫ್ಯೂನರಲ್ ಸಲುವಾಗಿ ಅಂದರೆ ಅಂತ್ಯ ಸಂಸ್ಕಾರಕ್ಕಾಗಿ ಸಿಗ್ತದೆ. ಆಕ್ಸಿಡೆಂಟ್ ಆದರೆ 100,000 ಸಿಗ್ತದೆ. ಅವನು ಆಸ್ಪತ್ರೆಗೆ ದಾಖಲಾದರೆ ಅದಕ್ಕೂ ಕೂಡ 100,000 ಸಿಗ್ತಾ ಇದೆ. ಕೈಕಾಲು ಮುರ್ಕೊಂಡ್ರೆ 50,000 ಸಿಗ್ತಾ ಇದೆ. ಇನ್ನೂ 10 ಹಲವಾರು ಯೋಜನೆಗಳು ಸರ್ಕಾರ ಘೋಷಣೆ ಮಾಡಿದೆ, ಅದರ ಫಲಾನುಭವಿಗಳು ನಾವು ಪಡೆದುಕೊಳ್ಳೋದು ಕೂಡ ಆಗಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತದೆ ನಮಗೆ. ಕೆಲವೊಂದಿಷ್ಟು ನೂತನ ಅಧ್ಯಕ್ಷರಾಗಿ ಅಣ್ಣಮಂತ ಕುರಿ, ನೂತನ ಉಪಾಧ್ಯಕ್ಷರಾಗಿ ಶಿವಯ್ಯ ಮಠಪತಿ, ಕಾರ್ಯದರ್ಶಿ ಸುಭಾಷ್ ನಾಯಕ, ಸಹ ಕಾರ್ಯದರ್ಶಿ ಯಲ್ಲಪ್ಪ ಕಣಗಲಿ, ಖಜಾಂಚಿ ಜ್ಯೋತಿಬಾ ದುಮಾಳೆಯವರು ಆಯ್ಕೆಯಾಗಿದ್ದಾರೆ. ಈ ವೇಳೆ ಹನುಮಂತ ಸಣ್ಣಕ್ಕಿನವರ, ರವಿ ದೊಂಗೋಡೆ, ಸಿದ್ದು ಕ್ಷೀರಸಾಗರ, ಸಿದ್ದು ಸವದಿ, ಮಾರುತಿ ಕೊಡ್ಲಿ, ನೇಮಣ್ಣಲಾಳಿ, ಸತಿಗೌಡ ಪಾಟೀಲ, ಬಸವರಾಜು ಶಿರೋಳ, ಪ್ರಕಾಶ ತೇರದಾಳ ಉಪಸ್ಥಿತರಿದ್ದರು. ಮಹದೇವ ಕಂಬಾಳೆ, ಅಮೋಕ್ ಟಿವಿ, ರಾಯಭಾಗ. ಒಳಮೀಸಲಾತಿ ಜಾರಿಗೆ ಒತ್ತಾಯಿಸಿ ತಿಪಟೂರು ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸೆಪ್ಟೆಂಬರ್ 12ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ತಮಟೆ ಚಳವಳಿ ಹಮ್ಮಿಕೊಳ್ಳಲಾಗಿದೆ. ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಮಿತಿಯೊಂದಿಗೆ ಸೆಪ್ಟೆಂಬರ್ 12ರಂದು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತಮಟೆ ಚಳವಳಿ ಹಮ್ಮಿಕೊಂಡಿರುವುದಾಗಿ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ನಾಗ್ತಿಹಳ್ಳಿ ಕೃಷ್ಣಮೂರ್ತಿ ತಿಳಿಸಿದ್ದು, ಶೋಷಿತ ಜನಾಂಗಕ್ಕೆ ಸೂಕ್ತ ನ್ಯಾಯ ದೊರಕಬೇಕೆಂದರೆ ಒಳ ಮೀಸಲಾತಿ ಅಗತ್ಯವಿದೆ ಎಂದು ಹೋರಾಟ ಮಾಡುತ್ತಿದ್ದು, ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪು ಒಳ ಮೀಸಲಾತಿ ಹೋರಾಟಕ್ಕೆ ಶಕ್ತಿ ನೀಡಿದೆ, ಇದರ ಅಂಗವಾಗಿ ಚಳವಳಿ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಇನ್ನು ಒಳ ಮೀಸಲಾತಿ ಜಾರಿಗೊಳಿಸುವ ಭರವಸೆ ನೀಡಿದ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮೀನಾಮೇಷ ಎಣಿಸುತ್ತಿದೆ. ಮೀಸಲಾತಿಯಡಿ ಆಯ್ಕೆಯಾದ ಗೃಹ ಸಚಿವ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಸಚಿವ ಎಚ್ಸಿ ಮಹದೇವಪ್ಪ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಹಿಂದೇಟು ಹಾಕುತ್ತಿದ್ದಾರೆ. ಇನ್ನು ಒಳ ಮೀಸಲಾತಿಗೆ ವಿರೋಧಿಸಿದರೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ. ಬಡವರು ಹಾಗೂ ದಲಿತ ಪರ ಎನ್ನುವ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿ ಹಣವನ್ನ ಗ್ಯಾರಂಟಿಗೆ ಬಳಸಿಕೊಂಡು ಬಡವರಿಗೆ ಅನ್ಯಾಯ ಮಾಡುತ್ತಿದ್ದು, ಸರ್ಕಾರ ದಲಿತರಿಗೆ ಸರಿಯಾದ ಸವಲತ್ತು ನೀಡುತ್ತಿಲ್ಲ ಅಂತ ಆರೋಪಿಸಿದ್ರು. ಉಪಜಾತಿಗಳಿಗೆ ಒಳಮೀಸಲಾತಿ ಕಲ್ಪಿಸಲು ಸಂವಿಧಾನ ಬದ್ಧವಾದ ಅಧಿಕಾರವಿದೆ ಎಂದು ಆಗಸ್ಟ್ 1, 2024ರಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ಐತಿಹಾಸಿಕವಾಗಿದೆ ಮತ್ತು ತೀರ್ಪನ್ನು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ರಾಜ್ಯ ಸರ್ಕಾರ ತಕ್ಷಣವೇ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಬೃಹತ್ ತಮಟೆ ಚಳವಳಿಯನ್ನು ಸೆಪ್ಟೆಂಬರ್ 12, 2024 ಗುರುವಾರ ನಮ್ಮ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ತಮಟೆ ಚಳವಳಿ ಹಮ್ಮಿಕೊಳ್ಳಲಾಗಿದೆ.
ಅದರಿಂದ ಇಡೀ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕಿನ ದಾಸಂಸ ಪದಾಧಿಕಾರಿಗಳು, ಕಾರ್ಯಕರ್ತರು, ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಎಲ್ಲ ಪ್ರಗತಿಪರ ಚಿಂತಕರುಗಳು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಗೌಡನಕಟ್ಟೆ ಅಶೋಕ್, ಹರಚನಹಳ್ಳಿ ಮಂಜುನಾಥ್, ಲಾಯರ್ ವೆಂಕಟೇಶ್ ಇತರರು ಉಪಸ್ಥಿತರಿದ್ದರು. ಗುಬ್ಬಿಪಟ್ಟಣದ ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಆವರಣದಲ್ಲಿ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು ಮಾತನಾಡಿ, ತಳಮಟ್ಟದಲ್ಲಿ ಕೆಲಸ ಮಾಡುವಂತಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇಡೀ ಗ್ರಾಮದಲ್ಲಿರುವಂತಹ ಅನಾರೋಗ್ಯ, ಅಪೌಷ್ಟಿಕತೆ, ಸ್ವಚ್ಛತೆ, ಶಿಕ್ಷಣ ಸೇರಿದಂತೆ ಇವೆಲ್ಲವನ್ನೂ ಸಹ ಸರಿಪಡಿಸುವಂತಹ ಶಕ್ತಿ ತಮಗಿದೆ. ಅಂಗನವಾಡಿ ಕೇಂದ್ರಗಳು ಇಡೀ ಗ್ರಾಮದ ದಾರಿದೀಪ ಮಾಡಲು ತಮ್ಮೆಲ್ಲರಿಗೂ ಅವಕಾಶವಿದ್ದು, ಸರ್ಕಾರ ನೀಡುವಂತಹ ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪಿಸುವಂತಹ ಕೆಲಸ ಮಾಡಿದಾಗ ಖಂಡಿತವಾಗಿಯೂ ಗ್ರಾಮಗಳು ಅಭಿವೃದ್ಧಿಯತ್ತ ಸಾಗುತ್ತವೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ, ಕಿಶೋರಿಯರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ, ಮಕ್ಕಳಿಗೆ ಪೋಷಣಯುಕ್ತ ಮಾಹಿತಿ ಸೇರಿದಂತೆ ಇನ್ನಿತರೆ ಮಾಹಿತಿ ನೀಡಿದಾಗ ಉತ್ತಮ ಸಮಾಜ, ಉತ್ತಮ ಆರೋಗ್ಯವನ್ನು ನೀಡಬಹುದಾಗಿದೆ ಎಂದು ತಿಳಿಸಿದರು. ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆಕ್ಚುಲಿ ಇದರ ಒಂದು ಹಿಂದಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಮುಂಚೆ ಎಲ್ಲ ಇಸಿ ಅಂತ ಇತ್ತು, ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಅಂತ ಇತ್ತು, ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಅಂತ ಇತ್ತು, ಪೂರ್ವ ಬಾಲ್ಯ ಶಿಕ್ಷಣ ಅಂತ ಕನ್ನಡದಲ್ಲಿ ಅಥವಾ ಆರಂಭಿಕ ಬಾಲ್ಯ ಶಿಕ್ಷಣ ಅಂತ ಕರಿತೀವಿ ನಾವು, ಅದಂತ ಇತ್ತು ECE ಅಂತ ಇಷ್ಟೇ. ಈಗ ಅದಕ್ಕೆ ಇನ್ನೊಂದು ಸಿ ಸೇರ್ಕೊಂಡಿದ್ದೆ, ನಿಮ್ಗೆ ಗೊತ್ತಿರೋದು ECCE ಅಂತ ಸೇರ್ಕೊಂಡಿದ್ದೆ, ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂತ, ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂತ, ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಅಂತ ಸೇರ್ಕೊಂಡಿದ್ದೆ. ಆರೈಕೆ ಅನ್ನೋ ಒಂದು ವರ್ಡ್ ಅಂಡರ್ಲೈನ್ ದಿಸ್ ವರ್ಡ್ ಆರೈಕೆ, ಇದು ಈಗ ಸೇರಿಕೊಂಡಿದೆ. ಏನಕ್ಕಿದು ಈ ಏಜ್ ಯಾಕೆ ಬಹಳ ಇಂಪಾರ್ಟೆಂಟ್ ಅಂತ ಅಂದರೆ, ಮಾನವನ ಏನು ಒಟ್ಟು ಜೀವಿತಾವಧಿ ಸರ್ಕಲ್ ಇದೆ, ಆ ಸರ್ಕಲಲ್ಲಿ ಮಗುವಿನ ಫಸ್ಟ್ 8 ಇಯರ್ಸ್ ಏನಿದೆ, ಫಸ್ಟ್ 8 ಇಯರ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಆರಂಭಿಕ 8 ವರ್ಷ ಏನಿದೆ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇದೇ ಸಂದರ್ಭದಲ್ಲಿ ಅಂಗನವಾಡಿಯ ಎಲ್ಲಾ ಮೇಲ್ವಿಚಾರಕರು, ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ನೂರಾರು ಅಂಗನವಾಡಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ರಂಗನಾಥ್, ಅಮೋಘ್ ಟಿವಿ, ಗುಬ್ಬಿ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲೆಡೆ ಸಂಭ್ರಮ ಮನೆ ಮಾಡಿತು. ಅದರಂತೆ ದೇವನಹಳ್ಳಿ ಪಟ್ಟಣದ ವಿವಿಧ ಬೀದಿಗಳಲ್ಲಿ ಗಣೇಶ ಉತ್ಸವವನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ನಗರದ ಗಲ್ಲಿ ಗಲ್ಲಿಗಳಲ್ಲೂ ಚಪ್ಪರ ಹಾಕಿ ಗಣೇಶ ಕೂರಿಸಿ ಪ್ರತಿದಿನ ಪೂಜೆ ಪ್ರಸಾದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುತ್ತಿದ್ದು, ಆಚರಣೆಯು ಉತ್ಸಾಹದ ಜೊತೆಗೆ ಸಾಂಪ್ರದಾಯಿಕ, ಸಾಂಸ್ಕೃತಿಕ ಮತ್ತು ಏಕತೆಯ ಅಂಶಗಳಿಂದ ಕೂಡಿದೆ. ಪಟ್ಟಣದ ವಿವಿಧೆಡೆ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದು, 7ನೇ ವಾರ್ಡ್ ನವಗ್ರಹ ದೇವಾಲಯ ಬಳಿ ಸ್ವಸ್ತಿಕ ಗೆಳೆಯರ ಬಳಗ, ಗಾಂಧಿ ಚೌಕದ ಶ್ರೀ ವಿನಾಯಕ ಭಕ್ತ ಮಂಡಳಿ, ಬಲಜಿಗರ ಬೀದಿಯಲ್ಲಿ SLV ಬಾಯ್ಸ್ ಗೆಳೆಯರ ಬಳಗ, ಗಂಗಾತಾಯಿ ದೇವಾಲಯ ಆವರಣದ ಗಣಪತಿ, ಹೀಗೆ ಪ್ರತಿ ರಸ್ತೆಯೂ ಗಣಪನಿಂದ ವಿಜೃಂಭಿಸುತ್ತಿತ್ತು. ಸ್ಥಳೀಯ ಯುವಕರನ್ನ ಪ್ರೋತ್ಸಾಹಿಸುವ ಸಲುವಾಗಿ ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ವಿ ನಂದಕುಮಾರ್, ಮುಖಂಡರುಗಳಾದ ಮುನಿರಾಜು, ಪ್ರಕಾಶ್, ನಾಗಣ್ಣ, ಭಟ್ಟಾಚಾರ್ಯ ಮತ್ತಿತರರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಅಕ್ಷಯವಿ, ಅಮೋಘ್ ಟಿವಿ, ದೇವನಹಳ್ಳಿ. ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ದರೋಡೆಯಾಗಿದ್ದು, ಕಿಟಕಿ ಕಂಬಿಗಳನ್ನು ಕಟ್ ಮಾಡಿ ಬ್ಯಾಂಕ್ ಒಳಗೆ ನುಗ್ಗಿರುವ ಕಳ್ಳರು ಲಕ್ಷಾಂತರ ರೂಪಾಯಿಯನ್ನು ದೋಚಿ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಡೈರಿಗೆ ಹಾಲು ಹಾಕಲು ಹೋದ ಸಂದರ್ಭದಲ್ಲಿ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದ್ದು, ಬೆಂಗಳೂರು ಚಿಂತಾಮಣಿ ರಾಜ್ಯ ಹೆದ್ದಾರಿ ಪಕ್ಕದಲ್ಲೇ ಇರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕಿಟಕಿ ಕಂಬಿಗಳನ್ನು ಕಟ್ ಮಾಡಿ ಒಳಗೆ ನುಗ್ಗಿರುವ ಕಳ್ಳರು ಲಕ್ಷಾಂತರ ರೂಪಾಯಿ ದೋಚಿ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ ಅಂಚೆ ಕಚೇರಿ ಸಮೀಪದ ಡಾಲರ್ಸ್ ಕಾಲೋನಿಯಲ್ಲಿ ತಡರಾತ್ರಿ ಮನೆಗೆ ನುಗ್ಗಿರುವ ಕಳ್ಳರು 1/2 ಕೆಜಿ ಚಿನ್ನ, 70 ಲಕ್ಷ ರು ನಗದು ದೋಚಿ ಪರಾರಿಯಾಗಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿದ ಕಳ್ಳರು ಮನೆಯೊಳಗೆ ನುಗ್ಗಿ 500 ಗ್ರಾಂ ಚಿನ್ನಾಭರಣ ಹಾಗೂ 20 ಲಕ್ಷ ರು ನಗದನ್ನು ದೋಚಿ ಪರಾರಿಯಾಗಿರುವ ಘಟನೆ ನಡೆದಿದ್ದು ಮುಂಜಾನೆ ಬೆಳಕಿಗೆ ಬಂದಿದೆ.
ಮನೆಯಲ್ಲಿರುವವರು ತಮಿಳುನಾಡಿನ ಸಂಬಂಧಿಕರ ಮದುವೆಗೆ ತೆರಳಿದ್ದರು. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಕಳ್ಳರು ಈ ಕೃತ್ಯವೆಸಗಿದ್ದು ಸ್ಥಳಕ್ಕೆ ಅನೂರು ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಸಿದ್ದೇಪಲ್ಲಿ ಗೇಟ್ ಬಳಿ ಭೀಕರ ಅಪಘಾತ ಸಂಭವಿಸಿದ್ದು ಬೊಲೆರೋ ಚಾಲಕ ರೆಡ್ಡಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಚೇಳೂರು ಕಡೆಯಿಂದ ಟೊಮೆಟೊ ತುಂಬಿಕೊಂಡು ಚಿಂತಾಮಣಿಗೆ ಹೋಗುತ್ತಿದ್ದ ಬೊಲೆರೋ ವಾಹನ ಸಿದ್ದೇಪಲ್ಲಿ ಗೇಟ್ ಬಳಿ ಅಪಘಾತಕ್ಕೀಡಾಗಿದ್ದು ಬಾಗೇಪಲ್ಲಿ ತಾಲೂಕಿನ ಶಿವಪುರ ಗ್ರಾಮದ ನಿವಾಸಿ ಬೊಲೆರೋ ಚಾಲಕ ರೆಡ್ಡಪ್ಪ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.